ಬಗೆಹರಿತ ತೀರ್ಥಹಳ್ಳಿ ಕಾಂಗ್ರೆಸ್ ಗೊಂದಲ ಈ ಮನೆ ವರ್ಸಸ್ ಮಂಜುನಾಥ್ ಯಾರಿಗೆ ಕೈ ಟಿಕೆಟ್ ವಿರುದ್ಧ ಕಾಂಗ್ರೆಸ್ ಪಠಿಸುತ್ತಾ ಒಗ್ಗಟ್ಟಿನ ಮಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತೀರ್ಥಹಳ್ಳಿ ವಿಚಾರಕ್ಕೆ ಬಂದ್ರೆ ಯಾರಿಗೆ ಟಿಕೆಟ್ ಆಗಬೇಕು ಅನುಭವದ ಆಧಾರದಲ್ಲಿ ವಯಸ್ಸಿನ ಆಧಾರದಲ್ಲಿ ಕಿಮ್ಮನೆ ನಾನು ಸಾಕಷ್ಟು ಸಲ ಗೆದ್ದಿದ್ದೀನಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಕೊನೆ ಅವಕಾಶ ಅನ್ನೋ ಚರ್ಚೆಗಳು ಮತ್ತೊಂದು ಕಡೆ ಮಂಜುನಾಥ್ ಗೌಡ ಇಲ್ಲ ನಾನು ಕೂಡ ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ ಈ ಸಲ ಅವಕಾಶ ಸಿಕ್ಕಿಲ್ಲ ಅಂದರೆ ನಾನು ಯಾಕೆ ಮತ್ತೆ ಪಕ್ಷಕ್ಕಾಗಿ ದುಡಿಬೇಕು ಇದು ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ನಡೀತಿದ್ದಂಥ ಚರ್ಚೆ ಆದರೆ ಪ್ರಜಾಧ್ವನಿ ಯಾತ್ರೆ ಹೋದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಒಟ್ಟು ಮಾಡಿ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಬೇಕು ಇಬ್ಬರನ್ನು ಕೂಡ ವಿಧಾನಸೌಧದ ಮೆಟ್ಟಿಲನ್ನು ಹಚ್ಚೋದು ನನ್ನ ಜವಾಬ್ದಾರಿ ಅಂತ ಹೇಳಿದರು ಆದರೆ ಅಷ್ಟಕ್ಕೆ ಬಗೆಹರಿತ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಸಿ ಎಂ ವಾರೇ ಇನ್ನೂ ಬಗೆಹರಿತ ಇಲ್ಲ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನ್ನು ತಿರ್ಚಿರ್ಬೋದು ಆದರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇಬ್ಬರು ಕೂಡ ಸಿ ಎಂ ಆಕಾಂಕ್ಷಿಗಳು ಸಿ ಎಂ ಸ್ಥಾನದ ಆಕಾಂಕ್ಷಿಗಳು ಅಂತ ಹೇಳಿದ್ದಾರೆ ಅದೇ ರೀತಿ ತೀರ್ಥಹಳ್ಳಿಯಲ್ಲಿ ಕೂಡ ಇದಕ್ಕಾಗಿ ಕೆ ಪಿ ಸಿ ಸಿಯಲ್ಲಿ ಕೂಡ ಒಂದು ಸಂಧಾನ ಸಭೆ ನಡೆಯಿತು ಮೂಲಗಳ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಟ್ಟಾಗಿ ಹೋಗ್ತೀವಿ ಒಟ್ಟಾಗಿ ಹೋಗಲೇಬೇಕು ಅಂತ ಭವಿಷ್ಯದ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಂಜುನಾಥ್ ಗೌಡರಿಗೆ ಅಂತ ಇಲ್ಲ ಅನುಭವದ ಆಧಾರದ ಮೇಲೆ ವಿರುದ್ಧ ಸೂಕ್ತ ರತ್ನಾಕರ್ ಅಂತ ಸಿದ್ದರಾಮಯ್ಯ ಎರಡು ಬಣಗಳ ನಡುವೆ ಸಂಧಾನ ನಡೆದಿದೆ ಹೀಗಾಗಿ ಯಾರು ಅಭ್ಯರ್ಥಿ ಆಗಬೇಕು ರತ್ನಾಕರ್ಗೆ ಟಿಕೆಟ್ ಕೊಡ್ತಾರಂತೆ ಕಿಮ್ಮನ ರತ್ನಾಕರ್ ಅನುಭವ ಮತ್ತೆ ಅವರ ಒಂದು ವ್ಯಕ್ತಿತ್ವಕ್ಕೆ ಟಿಕೆಟ್ ಕೊಡ್ಲೇಬೇಕು ಕಾಂಗ್ರೆಸ್ ನಲ್ಲಿ ಕಿಮ್ಮನ ರತ್ನಾಕರ್ ಅಂತ ವ್ಯಕ್ತಿಗೂ ಕೂಡ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬರೀ ದುಡ್ಡಿಂದ ಹೋದ್ರೆ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಜನ ಬರೀ ದುಡ್ ನೋಡೆ ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಸೊ ಡಿ ಕೆ ಶಿವಕುಮಾರ್ ಇದನ್ನ ಅರ್ಥ ಮಾಡ ಮಾಡ್ಕೊಳ್ಬೇಕು ಅಂತ ಕಾರ್ಯಕರ್ತರ ಕೂಗು ಹೀಗಾಗಿ ಕಿಮ್ಮನ ರತ್ನಾಕರ ಟಿಕೆಟ್ ಕೊಡ್ತಾರೆ ಮಂಜನಾಥ್ ಗೌಡರಿಗೆ ಎಮ್ ಎಲ್ ಸಿ ಮಾಡ್ತಾರೆ ಅನ್ನೋ ಒಂದು ಸಂಧಾನ ಆಗಿದೆಯಂತೆ ಕಾಂಗ್ರೆಸ್ ನಲ್ಲಿ ಈಗಾಗೆ ಇಬ್ರು ಜನ ಕೂರ್ಸ್ಕೊಂಡು ಮಾತು ಮಾತುಕತೆ ಮಾಡಿ ಕಳ್ಸಿದಾರೆ ಸೊ ಕಿಮ್ಮನೆ ಟಿಕೆಟ್ ಕೊಡ್ಬೇಕು ಕೊಡಬೇಕು ಅಲ್ವಾ ಸೊ ನೋಡ್ಬೇಕು ಈಗ ನಮ್ಗೆ ಹಂಗ ಕಾರ್ಯಕರ್ತರು ನಮ್ಮ ಅಭಿಪ್ರಾಯ ಎಲ್ಲ ಇದು ಕಾರ್ಯಕರ್ತರ ಅಭಿಪ್ರಾಯ ಕಿಮ್ಮನೆಗೆ ಟಿಕೆಟ್ ಕೊಡಬೇಕು ಅಂತ ಸೊ ಸದ್ಯಕ್ಕೆ ಸಂಧಾನ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ ಸಂಧಾನ ಕರೆಕ್ಟ್ ಆಗಿ ಎಲ್ಲ ಹೊರಗಡೆ ಮಾತ್ರ ಸಂಧಾನ ಆಗಿ ಒಳಗಡೆ ಏನಾದ್ರೂ ಒಳ ಎಟ್ ಕೊಟ್ರೆ ಆರಾಗ ಆರಾಮಾಗಿರ್ತಾರೆ ಹೌದು ಕೂಡ ಕೂಡ ರೆಡಿ ಅಂತಿದ್ದಾರೆ ಇಬ್ರು ಕೂಡ ಟಿಕೆಟ್ ಬೇಡ ಅಂತ ಹೇಳ್ತಾ ಇಲ್ಲ ಯಾರೇ ಕೊಡ್ತಾರ ಕೊಡ್ಲಿ ನಾವು ಮಾಡ್ತೀವಿ ವೀಕ್ಷಕರ ನಿಮ್ ಪ್ರಕಾರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಈ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಇನ್ನೂರು ಇಪ್ಪತ್ನಾ ಕ್ಷೇತ್ರದಲ್ಲಿ ಯಾರೇ ಈ ವಿಡಿಯೋನ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ವಿಡಿಯೋ ಕೊನೆಯಲ್ಲಿ ಕರ್ನಾಟಕ ಟಿವಿ ಒಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿ ಒಳ್ಳೆ ಅಭ್ಯರ್ಥಿ ಯಾರು ಯೋಗ್ಯರಿದ್ದಾರೆ ಯಾರು ಅರ್ಹರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪಟ್ಟಿ ಮಾಡಿಕೊಳ್ಳಿ ಪಕ್ಷ ಜಾತಿ ಧರ್ಮ ಯಾವುದನ್ನು ನೋಡದೆ ಯಾರು ಬೆಸ್ಟು ನಿಮಗೆ ನಿಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದನ್ನ ಪಟ್ಟಿ ಮಾಡಿಕೊಂಡು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ